ನವೆಂಬರ್ 20ರಂದು ಅಂಜುಮನ್ ಮೆಂಬರ್ಶಿಪ್ ಪ್ರಾರಂಭ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಶಹರದ ಅಂಜುಮನ್ ಇಸ್ಲಾಂ ಸಂಸ್ಥೆಯು ದಿನಾಂಕ 3/11/2023ರಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹೊಸ ಬೈಲಾವನ್ನು ಅನುಮೋದಿಸಿರುತ್ತಾರೆ. ಹೊಸ ಬೈಲಾ ಪ್ರಕಾರ ಧಾರವಾಡ ಶಹರದ ಮುಸಲ್ಮಾನರು ಅಂಜುಮನ್ ಸಂಸ್ಥೆಯಲ್ಲಿ ಅಜೀವ ಸದಸ್ಯತ್ವ ಮತ್ತು ಸಾಮಾನ್ಯ ಸದಸ್ಯತ್ವವನ್ನು ಮೊಹಲ್ಲಾ ಪ್ರತಿನಿಧಿಗಳು ನೋಂದಣಿ ಮಾಡಿಕೊಳ್ಳಬೇಕು. 500 ರೂಪಾಯಿಗಳನ್ನು ನೀಡಿ ಸಾಮಾನ್ಯ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. 10,000 ರೂಪಾಯಿಗಳನ್ನು ನೀಡಿ ಅಜೀವ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕೆಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮತದಾರರ ನೋಂದಣಿ ಅಧಿಕಾರಿಗಳಾದ ತಾಜುದ್ದೀನ್ ಶೇಖ್ ಪೆಂಡಾರಿರವರು ನಮ್ಮ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿ ಹೇಳಿದರು. ಮುಸ್ಲಿಂ ಸಮಾಜದ ಬಾಂಧವರು ಅಂಜುಮನ್ ಸಂಸ್ಥೆಯ ಕಾರ್ಯಾಲಯದಲ್ಲಿ ಸೋಮವಾರ ದಿನಾಂಕ 20/11/2023ರಂದು ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 4:30 ವೇಳೆಯವರೆಗೆ ಅಂಜುಮನ್ ಮೆಂಬರ್ಶಿಪ್ ಅರ್ಜಿಗಳನ್ನು ಪಡೆದುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡಿದ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಲಗತ್ತಿಸಿ ಪೂರ್ಣ ಹೆಸರು ಮತ್ತು ಮನೆಯ ವಿಳಾಸ ಭರ್ತಿ ಮಾಡಿಕೊಡಬೇಕೆಂದು ತಿಳಿಸಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ 2, 2023 ದಿನವಾಗಿದೆ. ಡಿಸೆಂಬರ್ 8ರಂದು ಮತದಾರರ ಕರಡು ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಡಿಸೆಂಬರ್ 9ರಿಂದ 15ರವರೆಗೆ ಆಕ್ಷೇಪಣೆ ಮತ್ತು ಸಲಹೆ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಡಿಸೆಂಬರ್ 23ರಂದು ಮತದಾರರ ಅಂತಿಮ ಪಟ್ಟಿ ಪ್ರಕಟಿಸಿ ನಂತರ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಸದಸ್ಯತ್ವದ ಗುರುತಿನ ಕಾರ್ಡ್ಗಳನ್ನು ವಿತರಿಸಲಾಗುವುದು. ಈ ಸಂದರ್ಭದಲ್ಲಿ ಧಾರವಾಡ ವಕ್ಫ್ ಬೋರ್ಡಿನ ನಿರೀಕ್ಷಕರಾದ ಎ ತಹಸೀಲ್ದಾರ್ ರವರು ಉಪಸ್ಥಿತರಿದ್ದರು. ಇದು ಅಂಜುಮನ್ ಇಸ್ಲಾಂ ಸಂಸ್ಥೆ ಧಾರವಾಡ ನೋಂದಣಿ ಪ್ರಕ್ರಿಯೆ ಕುರಿತು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರಿನವರಿಂದ ಇದೇ ತಿಂಗಳ 3ರಂದು ಹೊಸ ಬೈಲಾವನ್ನು ಅನುಮೋದಿಸಲಾಗಿರುತ್ತದೆ. ಹೊಸ ಅನುಮೋದಿತ ಬೈಲಾ ಪ್ರಕಾರ ಅಜೀವ ಸದಸ್ಯರು, ಸಾಮಾನ್ಯ ಸದಸ್ಯರು ಹಾಗೂ ಮೊಹಲ್ಲಾ ಪ್ರತಿನಿಧಿಗಳ ಅಂತಿಮ ಪಟ್ಟಿಯನ್ನು ತಯಾರಿಸಲು ರಾಜ್ಯ ವಕ್ಫ್ ಮಂಡಳಿಯಿಂದ ಆದೇಶಿಸಿರುತ್ತಾರೆ. ಆ ಆದೇಶದ ಪ್ರಕಾರ ದಿನಾಂಕ 17/11/2020ರಂದು ನೋಟಿಫಿಕೇಶನ್ ಮಾಡಲಾಗಿರುತ್ತದೆ. ಅದರಂತೆ 20/11/2023ರಿಂದ 2 ಡಿಸೆಂಬರ್ 2023ರವರೆಗೆ ಅರ್ಜಿ ಸಲ್ಲಿಸಲು ಆಸಕ್ತರಿಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. ಅದೇ ರೀತಿ ದಿನಾಂಕ 8ರಂದು ಕರಡು ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಕರಡು ಪಟ್ಟಿ ಪ್ರಕಟಿಸಿದ ನಂತರ ಆಕ್ಷೇಪಣೆ, ತಿದ್ದುಪಡಿ ಹಾಗೂ ಸಲಹೆ ಸೂಚನೆಗಳು ಸಲ್ಲಿಸಲಿಕ್ಕೆ 15ರವರೆಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. ಆಕ್ಷೇಪಣೆ, ತಿದ್ದುಪಡಿ ಹಾಗೂ ಸಲಹೆಗಳನ್ನು ಸ್ಕ್ರೂಟ್ನಿ ಆದ ನಂತರ 23 ಡಿಸೆಂಬರ್ 2023ರಂದು ಅಂತಿಮ ಪಟ್ಟಿ ಪ್ರಕಟಿಸಲಾಗುವುದು. ಅಂತಿಮ ಪಟ್ಟಿ ಪ್ರಕಟಿಸಿದ ನಂತರ ಎಲ್ಲ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಗುವುದು. ಇದಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಆಸಕ್ತರಿಗೆ ತಿಳಿಸುವುದೇನೆಂದರೆ, ಅಜೀವ ಸದಸ್ಯರಾಗಲು ಆಸಕ್ತರಿರೋರು ರೂ 10,000 ಶುಲ್ಕ ಭರಣ ಮಾಡಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಅದೇ ರೀತಿ ಸಾಮಾನ್ಯ ಸದಸ್ಯರಿಗೆ 500 ರೂಪಾಯಿ ಸದಸ್ಯತ್ವ ಶುಲ್ಕ ನಿಗದಿಪಡಿಸಲಾಗಿದೆ. ಅಪ್ಲಿಕೇಶನ್ ಅಂಜುಮನ್ ಇಸ್ಲಾಂ ಕಾರ್ಯಾಲಯದಲ್ಲಿ ಲಭ್ಯವಿರುತ್ತದೆ. ಅಂಜುಮನ್ ಇಸ್ಲಾಂ ಕಾರ್ಯಾಲಯಕ್ಕೆ ಭೇಟಿಯಾಗಿ ಅರ್ಜಿಗಳನ್ನು ಪಡೆದು ಬ್ಯಾಂಕಲ್ಲಿ ಚಲನ್ ತುಂಬಿ ಅರ್ಜಿ ಜೊತೆಯಲ್ಲಿ ಲಗತ್ತಿಸಿ ಅದರ ಜೊತೆಯಲ್ಲಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸಿ ಅರ್ಜಿ ಸಲ್ಲಿಸಲು ವಿನಂತಿಸಿ. ಸರ್, ಫಸ್ಟ್ ಒಂದು ಗುರುತಿನ ಚೀಟಿ ಕೊಡಬೇಕು, ಅದರಂತೆ ಅಡ್ರೆಸ್ ಪ್ರೂಫ್, ಕಾಂಪಿಟೆಂಟ್ ಅಥಾರಿಟಿಯಿಂದ ಪಡೆದುಕೊಂಡಿರುವ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಸಲ್ಲಿಸಬೇಕಾಗಿದೆ. ನಾನು ತಾಜುದ್ದೀನ್ ಶೇಖ್ ಪೆಂಡಾರಿ ಅಂತ, ನನಗೆ ನೋಂದಣಾಧಿಕಾರಿಯಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಿಂದ ನೇಮಕ ಮಾಡಲಾಗಿದೆ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ, ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ
ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ. ಮೊಬೈಲ್ ಸಂಖ್ಯೆ 7348821333 9008444728888 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, moral icon and lecturer's venue, wedding events, engagement ceremony, birthday parties, school and college events or other events. Enjoyable atmosphere with high tech security, parking available, memorable most visit. Dharwadkar Lawn Hall, near Patrapadja Mata, Yadwal Road, Dharwad. Contact 9448359741, 9886391733.